ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್ ಕೆ ಸಿ ಟಿದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕಿಂದ ಸೆಪ್ಟೆಂಬರ್ ಏಳನೇ ತಾರೀಕು ವರ್ಗು ಸ್ಕೆಡ್ಯೂಲ್ ಮಾಡಿದ್ದಾರೆ ಅದೇ ರೀತಿ ಯಾವ ರೀತಿ ಆ ವೆರಿಫಿಕೇಷನ್ನ ಮಾಡಿಸ್ಬೇಕು ಅನ್ನೋದನ್ನು ಸಹ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಆದರೂ ಸಹ ವಿದ್ಯಾರ್ಥಿಗಳಿಗೆ ಇನ್ನೂ ಡೌಟ್ ಇರುತ್ತೆ ಯಾಕೆ ಅಂತ ಅಂದರೆ ಅವರು ಒಂದೇ ಸ್ಕೂಲಲ್ಲಿ ಓದಿರಲ್ಲ ತುಂಬ ಸ್ಕೂಲಲ್ಲಿ ಓದಿರ್ತಾರೆ ಆಗ ಯಾವ ರೀತಿ ವೆರಿಫಿಕೇಷನ್ ಮಾಡಬೇಕು ಅಕಸ್ಮಾತ್ ನಾನು ಒಂದು ಡಿಸ್ಟ್ ಒಂದು ತಾಲೂಕು ಕಲಿ ಒಂದು ಸ್ಕೂಲನ್ನ ಓದಿದ್ದೀನಿ ಒಂದು ಸ್ಟ್ಯಾಂಡರ್ಡನ್ನು ಓದಿದ್ದೀನಿ ಆಮೇಲೆ ಬೇರೆ ಕಡೆ ಓದಿದ್ದೀನಿ ಆಗ ಯಾವ ಬಿ ಓ ಆಫೀಸ್ಗೆ ಹೋಗಿ ನಾವು ವೆರಿಫಿಕೇಶನ್ ಮಾಡಿಸ್ಬೇಕು ಅಕಸ್ಮಾತ್ ಬೇರೆ ಡಿಸ್ಟಿಕ್ ಆಗಿದ್ರೆ ಯಾವ ರೀತಿ ವೆರಿಫಿಕೇಷನ್ನ ಮಾಡಿಸ್ಬೇಕು ಈ ರೀತಿ ಎಲ್ಲ ನಿಮ್ಮ ತಲೆಯಲ್ಲಿ ಒಂದು ಡೌಟ್ಸ್ಗಳಿರುತ್ತೆ ಅಲ್ವಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮೆಲ್ಲ ಡೌಟ್ಸ್ಗೂ ಖಂಡಿತ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ವೀಡಿಯೋಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇದೆ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ವಿದ್ಯಾರ್ಥಿಗಳು ಈಗ ಒಂದೇ ಊರಲ್ಲೇ ಓದಿದ್ರು ಬೇರೆ ಬೇರೆ ಸ್ಕೂಲಲ್ಲಿ ಓದಿರ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಇಟ್ಕೋಬೋದು ಅಂದರೆ ಒಂದನೇ ಕ್ಲಾಸಿಂದ ಮೂರನೇ ಕ್ಲಾಸ್ವರೆಗೂ ಒಂದು ಸ್ಕೂಲು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಆರು ಮತ್ತು ಏಳನೇ ಕ್ಲಾಸ್ ನಾವು ಒಂದು ಸ್ಕೂಲು ಮತ್ತು ಏಯ್ತು ನೈನ್ತು ಟೆಂತ್ ನಾವು ಒಂದು ಸ್ಕೂಲು ಮತ್ತು ಈ ರೀತಿ ಈಗ ಚೇಂಜ್ ಮಾಡ್ತಾ ಇರ್ತೀರ ಅಲ್ವಾ ಈ ರೀತಿ ಓದಿದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಅಂದರೆ ಫಸ್ಟು ನೀವು ಎಲ್ಲ ಸ್ಕೂಲಲ್ಲೂ ಸ್ಟಡಿ ಸರ್ಟಿಫಿಕೇಟ್ನ ಬರ್ಸ್ಕೊಳ್ಳಿ ಅವ್ರು ಮಿನಿಮಮ್ ಏಳು ಸರ್ಟಿಫಿಕೇಟ್ ಅಂತಲೇ ಹೇಳಿದಾರಲ್ವ ಸೆವೆನ್ ಇಯರ್ಸ್ ಸರ್ಟಿಫಿಕೇಟ್ಸ್ ಅಂತ ಹೇಳಿದಾರಲ್ವ ಅಷ್ಟೆಲ್ಲ ತಲೆ ತಲೆಕಿಡ್ಸ್ಕೊಬಿಡಿ ನಿಮಗೆ ಈಗ ನೀವು ಒಂದರಿಂದ ಮೂರು ಮೂರನೇ ಕ್ಲಾಸ್ವರೆಗೂ ಓದಿದ್ದೀರಾ ಅಂತ ಅಂದರೆ ಒಂದು ಸ್ಕೂಲಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಒಂದರಿಂದ ಮೂರನೇ ಕ್ಲಾಸ್ ಅಂತ ಅದೇ ರೀತಿ ನೆಕ್ಸ್ಟ್ ಫೋರ್ತಿಂದ ಸೆವೆಂತ್ವರೆಗೂ ಎಲ್ಲ ಓದಿರ್ತೀರ ಹೋಗಿ ಬರ್ಸ್ಕೊಳ್ಳಿ ಈ ರೀತಿ ಎಲ್ಲ ಸ್ಕೂಲಲ್ಲೂ ಬರ್ಸ್ಕೊಳ್ಳಿ ನೀವು ಇಷ್ಟೆಲ್ಲ ಬರ್ಸ್ಕೊಂಡಾದ್ಮೇಲೆ ಏನು ಇಂಪಾರ್ಟೆಂಟಾಗಿ ನೀವು ನೋಡಬೇಕಂದ್ರೆ ಈ ಎಲ್ಲ ಸ್ಕೂಲ್ಗಳು ಒಂದೇ ತಾಲೂಕು ನಡೀಲಿ ಬರತ್ತಾ ಬಿ ವಿ ಬಿ ಇ ಒ ಆಫೀಸು ಸೇಮ್ ಇರತ್ತಾ ಇದನ್ನೆಲ್ಲ ನೋಡಬೇಕಾಗತ್ತೆ ನೀವು ನೀವು ಬಿ ಒ ಆಫೀಸು ನೀವು ಯಾವ ಸ್ಕೂಲಲ್ಲಿ ಯಾವ್ಯಾವ ಕ್ಲಾಸೇ ಓದಿದ್ರು ಎಲ್ಲದಕ್ಕೂ ಸು ಸೇಮ್ ಬಿ ಓ ಆಫೀಸ್ ಅಂದರೆ ನೀವು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಡೈರೆಕ್ಟಾಗಿ ಆ ಒಂದು ಬಿ ಇ ಒ ಆಫೀಸ್ಗೆ ನೀವು ಎಷ್ಟೆಲ್ಲ ಸ್ಟಡಿ ಸರ್ಟಿಫಿಕೇಟ್ನ ಬರ್ಸಿರ್ತೀರ ಅದನ್ನು ತೊಗೊಂಡೋಗಿ ಸಬ್ಮಿಟ್ ಮಾಡ್ಬೋದು ಅದೇ ರೀತಿ ನಿಮ್ಮದು ಕನ್ನಡ ಮೀಡಿಯಮ್ಮು ಮತ್ತು ನೀವೇನಾದರೂ ರೂರಲ್ ಸ್ಟೂಡೆಂಟ್ ಆಗಿದ್ರೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ನಿಮಗೆ ಅಪ್ಲೈ ಆಗೋ ತರ ಇದ್ರೆ ಅದನ್ನು ಸಹ ಬಿ ಓ ಆಫೀಸ್ಗೆ ಕೊಡ್ಬೋದು ಸೊ ಇಲ್ಲಿ ಒಂದು ಡೌಟ್ ಕ್ಲಿಯರ್ ಅಂತ ಹೇಳ್ಕೊತೀನಿ ಬೇರೆ ಬೇರೆ ಸ್ಕೂಲ್ ಓದಿದ್ರು ಸಹ ಒಂದೇ ಒ ಆಫೀಸ್ ಹತ್ರ ಬರ್ತಾ ಇದ್ರೆ ನಿಮಗೆ ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ಎಲ್ಲ ಸ್ಕೂಲಲ್ಲೂ ಬರ್ಸ್ಕೊಳ್ಳಿ ತಗೊಂಡೋಗಿ ವೆರಿಫೈ ಮಾಡ್ತಿ ಇದು ಒಂದು ಈಗ ನೆಕ್ಸ್ಟ್ ಸಿನಾರಿಯೋ ಏನಪ್ಪಾ ಅಂತ ಅಂದರೆ ಬೇರೆ ಬೇರೆ ಸ್ಕೂಲಲ್ಲೇ ಓದಿದ್ದೀರಾ ಆದರೆ ಅದು ಬೇರೆ ಬೇರೆ ಬರ್ತಾ ಇದೆ ಅಂದರೆ ನೀವೆಲ್ಲ ಕಡೆಯೂ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು ರೂರಲ್ ಸ್ಟ ಸರ್ಟಿಫಿಕೇಟ್ ಆಗಿರ್ಬೋದು ಕನ್ನಡ ಮೀಡಿಯಮ್ ಆಗಿರ್ಬೋದು ಎಲ್ಲನೂ ಬರ್ಸ್ಕೊಂಡು ಬಂದಿರಿ ಆದರೆ ಬಿ ಒ ಆಫೀಸ್ನ ನೋಡಬೇಕಾದ್ರೆ ಒಂದು ಒಂದು ಸ್ವಲ್ಪ ನಮ್ಮದು ಲೋವರ್ ಪ್ರೈಮರಿ ಸ್ಕೂಲ್ ಬಂದು ಒಂದು ಡಿ ತಾಲೂಕ್ ಆಫೀಸ್ ಬಿ ಒ ಆಫೀಸಿಗೆ ಬರ್ತಾಯಿದೆ ಇನ್ನೊಂದು ಇನ್ನೊಂದು ಬಿ ಓ ಆಫೀಸ್ಗೆ ಇದೆ ಈ ರೀತಿ ಇದ್ದಾಗ ನೀವು ಏನು ಮಾಡಬೇಕಂದ್ರೆ ಟೆಂತ್ ಮತ್ತು ಟ್ವೆಲ್ತು ಮ್ಯಾಂಡೇಟರಿ ಆಗಿರುತ್ತೆ ಅದನ್ನು ವೆರಿಫೈ ಮಾಡಲೇಬೇಕಾಗಿರುತ್ತೆ ಅದರಲ್ಲಿ ನಿಮಗೆ ನಿಯರೆಸ್ಟ್ ಯಾವುದು ಇದೆ ಯಾವ ಯಾವ ಬಿ ಒ ಆಫೀಸ್ಗೆ ಹೋದರೆ ನಿಮ್ಮದು ಮ್ಯಾಕ್ಸಿಮಮ್ ಸರ್ಟಿಫಿಕೇಟ್ಗಳೆಲ್ಲ ವೆರಿಫೈ ಆಗುತ್ತೆ ಈ ರೀತಿ ನಾನು ನೋಡಿಕೊಂಡು ಫಸ್ಟು ಅಲ್ಲಿಗೆ ವಿಸಿಟ್ ಮಾಡಿ ಅದನ್ನು ವೆರಿಫಿಕೇಷನ್ ಮುಗಿಸ್ಕೊಳ್ಳಿ ಸೊ ಒಂದೇ ದಿನ ಆಗುತ್ತೆ ಅಂದರೆ ಈಗ ನೀವು ಆಲ್ಮೋಸ್ಟ್ ಅಲ್ಲಿ ಹತ್ರದಲ್ಲೇ ಓದಿರ್ತೀರ ಅಲ್ವಾ ಅದಕ್ಕೋಸ್ಕರ ಆ ರೀತಿ ಒಂದೇ ದಿನ ಮುಗಿಸ್ಕೊಳ್ಳೋಕ್ಕೆ ಅಂತ ಪ್ರ ಟ್ರೈ ಮಾಡಿ ಅವರು ಮಿನಿಮಮ್ ಏಳು ವರ್ಷದ ಕೇಳ್ತಾ ಇದ್ದಾರೆ ಹತ್ತನೇ ಕ್ಲಾಸು ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡು ಸೆಕೆಂಡ್ ಪಿ ಯು ಸಿದ್ನೂ ಇನ್ಕ್ಲೂಡ್ ಮಾಡಿ ವೆರಿಫೈ ಮಾಡಿಸ್ಬೇಕಾಗಿರೋದ್ರಿಂದ ಸೊ ಮ್ಯಾಕ್ಸಿಮಮ್ ನೀವು ಅದನ್ನು ವೆರಿಫೈ ಮಾಡಲೇಬೇಕಾಗತ್ತೆ ಅದು ಎರಡು ಬಿ ಓ ಆಫೀಸ್ಗೆ ಹೋಗಿ ಮಾಡಿಸ್ಬೇಕು ಅಂದರೂ ನೀವು ಮಾಡಿಸ್ಲೇಬೇಕಾಗತ್ತೆ ಆದರೆ ಫಸ್ಟ್ ನೀವು ಪ್ರಿಯಾರಿಟಿ ಇಟ್ಕೊಳ್ಳಿ ಇಲ್ಲಿ ಹೋದರೆ ತುಂಬ ಸರ್ಟಿಫಿಕೇಟ್ಗಳು ಒಂದೇ ಸಲ ವೆರಿಫೈ ಆಗುತ್ತೆ ಅಂತ ಈಗ ನೀವು ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸ್ವರೆಗೂ ಎಲ್ಲೋ ಓದಿರ್ತೀರ ಆದರೆ ಐದನೇ ಕ್ಲಾಸಿಂದ ಸೆಕೆಂಡ್ ಪಿ ಯು ಸಿ ವರ್ಗು ಒಂದು ಬಿ ಒ ಆಫೀಸಲ್ಲಿ ಬರ್ತಿದೆ ಅಂತ ಅಂದರೆ ಫಸ್ಟು ಅಲ್ಲಿಗೆ ಹೋಗಿ ಅದನ್ನು ವೆರಿಫೈ ಮಾಡಿಸ್ಕೊಳ್ಳಿ ಇದು ಒಂದು ಸಜೆಷನ್ನು ಮತ್ತು ಇನ್ನೊಂದು ಡೌಟ್ ಏನಪ್ಪ ಬರುತ್ತೆ ಅಂತ ಅಂದರೆ ನಿಮ್ಮದು ನೇಟಿವ್ ಪ್ಲೇಸು ನೀವು ವಾಸ ಮಾಡುವಂಥದ್ದು ಒಂದೂರಾಗಿದ್ದು ಅಲ್ಲಿ ಬೇರೆ ಬಿ ಒ ಆಫೀಸ್ ಬರ್ತಿರತ್ತೆ ಮತ್ತು ನೀವು ಎಜುಕೇಷನ್ ಎಲ್ಲ ಮುಗಿಸಿರೋದು ಎಲ್ಲ ಫುಲ್ ಒಂದೇ ಕ್ಲಾಸಿಂದ ಟ್ವೆಲ್ತ್ವರೆಗೂ ಮುಗಿಸಿರೋದು ಬೇರೆ ಬಿ ಒ ಆಫೀಸಲ್ಲಿ ಬರ್ತಾ ಇದೆ ಬೇರೆ ತಾಲ್ಲೂಕು ಬೇರೆ ಡಿಸ್ಟಿಕಲ್ಲಿ ಅಂತ ಅಂದ್ಕೊಂಡ್ರೆ ನೀವು ಏನಪ್ಪ ಮಾಡಬೇಕಂದ್ರೆ ನಿಮ್ಮ ನೇಟಿವ್ ಪ್ಲೇಸ್ ಬಗ್ಗೆ ನೀವು ತಲೆನೇ ಏಕೆ ಅಂದರೆ ನಿಮ್ಮ ನೇಟಿವ್ ಪ್ಲೇಸ್ ಯಾರೂ ಕೇಳೋದಿಲ್ಲ ನೀವು ಎಲ್ಲಿ ನಿಮ್ಮ ಎಜುಕೇಷನ್ನ ಮುಗಿಸಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂತಹ ಬಿ ಒ ಆಫೀಸ್ ಅದು ಅದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಅಲ್ಲೇ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ ಏಕೆಂದರೆ ನೀವು ಆ ಆ ಬಿ ಓ ಆಫೀಸ್ಗೆ ಸಂಬಂಧಪಟ್ಟಂತಹ ಶಾಲೆಗಳಲ್ಲಿ ನೀವು ಎಜುಕೇಷನ್ನ ಮುಗಿಸಿರ್ತೀರ ಅಲ್ವಾ ಎಲ್ಲ ಡೀಟೇಲ್ಸು ಅವ್ರ ಹತ್ರ ಇರುತ್ತೆ ಅವ್ರಿಗೆ ಸಂಬಂಧಪಟ್ಟಿರುತ್ತೆ ಸೊ ಅದಕ್ಕಾಗಿ ನಿಮ್ಮದು ನೇಟಿವ್ ಪ್ಲೇಸೇ ಆಗಿರಲಿ ನೇಟಿವ್ ಪ್ಲೇಸ್ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ ನೀವು ಎಜುಕೇಷನ್ನ ಎಲ್ಲಿ ಮುಗಿಸಿದಿರಾ ಅದಕ್ಕೆ ಸಂಬಂಧಪಟ್ಟಂತಹ ಬಿ ಓ ಆಫೀಸ್ ಅದು ಅದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಇದಿಷ್ಟು ಅದಾದ ಮೇಲೆ ನಿಮ್ಮದು ಏನಪ್ಪ ಅಂತ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪೇರೆಂಟ್ಸ್ ಹೋದರೆ ಆಗೋದಿಲ್ವಾ ಸ್ಟೂಡೆಂಟು ಹೋಗಲೇ ಅಲ್ಲಿ ಸ್ಟೂಡೆಂಟು ಇರಲೇಬೇಕಾ ಅಂತ ನಿಮಗೆ ಅನ್ನಿಸ್ಬೋದು ಹೌದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕಾದ್ರೆ ನೀವು ಅಪ್ಲಿಕೆಂಟ್ ಯಾರು ಸ್ಟೂಡೆಂಟ್ ಯಾರು ಅದು ಅವರು ಹೋಗಲೇಬೇಕಾಗತ್ತೆ ಅಲ್ಲಿ ಪ್ರೆಸೆಂಟ್ ಇರಲೇಬೇಕಾಗತ್ತೆ ಇದಲ್ದಾನೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕೊಡ್ತಾ ಇರ್ತೀರ ಅಲ್ವಾ ಅದರಲ್ಲಿ ನಿಮ್ಮದು ಒರಿಜಿನಲ್ ಕಾಪಿನೂ ಸಹ ಪ್ರೊಡ್ಯೂಸ್ ಮಾಡಲೇಬೇಕಾಗತ್ತೆ ಅಲ್ಲಿ ನೀವು ಆದರೂ ಒರಿಜಿನಲ್ ಕಾಪಿನೇನೋ ಅವ್ರು ಇಟ್ಕೊಳ್ಳೋಲ್ಲ ಅವರು ಎಲ್ಲ ವೆರಿಫೈ ಆದಮೇಲೆ ವಾಪಸ್ ಕೊಡ್ತಾರೆ ಸೊ ನೀವು ಒರಿಜಿನಲ್ ಕಾಪಿನ ಕ್ಯಾರಿ ಮಾಡಲೇಬೇಕು ನೆಕ್ಸ್ಟು ಈಗ ಕನ್ನಡ ಮೀಡಿಯಮ್ ಆಗಿರ್ಬೋದು ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು ನನಗೆ ಇಲ್ಲ ನನಗೆ ಅದು ಅಪ್ಲೈ ಆಗಲ್ಲ ನಾವು ಅದೇನು ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ಏನೂ ಆಗಲ್ವಾ ಅಂತ ಕೇಳ್ಬೋದು ಅದು ಆಪ್ಷನಲ್ಲು ಯಾವ ವಿದ್ಯಾರ್ಥಿ ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಯಾವ ವಿದ್ಯಾರ್ಥಿ ರೂರಲ್ ರೂರಲಲ್ಲಿ ಓದಿರ್ತಾರೆ ಅವ್ರಿಗೆ ರೂರಲ್ ಸರ್ಟಿಫಿಕೇಟ್ ಅಪ್ಲೈ ಆಗ್ತಾ ಇರತ್ತೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ಕೊಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಅದು ಅಪ್ಲೈ ಆಗೋಲ್ಲ ಬರೀ ಸ್ಟಡಿ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಆಯಿತು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಟ್ ಮತ್ತೆ ಇನ್ನೊಂದು ಏನಪ್ಪ ಡೌಟ್ ಬರುತ್ತೆ ಅಂದರೆ ಅವರು ಏಳು ವರ್ಷದ ಏಳು ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಸಾಕು ಅಂತ ಹೇಳಿದರೆ ನಾವು ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಮಾಡಿಸಿದ್ರೆ ಸರಿ ಹೋಗುತ್ತಾ ಅಂತ ವಿದ್ಯಾರ್ಥಿಗಳಿಗೆ ಈ ಡೌಟು ಬರ್ಬೋದು ಈ ಕ್ವಶನ್ ಬರ್ಬೋದು ಆದರೆ ಏನಪ್ಪ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಏಳು ವರ್ಷದ್ದು ಸ್ಟಡಿ ಸರ್ಟಿಫಿಕೇಟ್ ಸಾಕು ಆದರೆ ಆ ಏಳು ವರ್ಷ ಮಾಡಿಸ್ತಾ ಇರ್ತೀರಲ್ಲ ಅದರಲ್ಲಿ ಟೆಂತ್ ಮತ್ತು ಸೆಕೆಂಡ್ ಪಿ ಯು ಸಿದು ಇನ್ಕ್ಲೂಡ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ ನೀವು ಟೆಂತನ್ನು ಯಾವ ಸ್ಕೂಲಲ್ಲಿ ಓದಿರ್ತೀರ ಅಲ್ಲಿ ಹೋಗಿ ಸ್ಟಡಿ ಸರ್ಟಿಫಿಕೇಟ್ನ ಬರ್ಸ್ಕೊಂಡು ಅದನ್ನು ವೆರಿಫೈ ಮಾಡಲೇಬೇಕು ಈ ಟೆಂತ್ ಮತ್ತು ಟ್ವೆಲ್ತ್ ಅನ್ನೋದು ಮ್ಯಾಂಡೇಟರಿ ಆಗಿರುತ್ತೆ ಸೊ ನೀವು ಆದಷ್ಟು ನೋಡಿ ಟೆಂತ್ ಮತ್ತು ಟ್ವೆಲ್ತ್ನ ಇನ್ಕ್ಲೂಡ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಏಳು ವರ್ಷದ ಸ್ಟಡಿ ಸರ್ಟಿಫಿಕೇಟ್ಗಳನ್ನ ನೀವು ವೆರಿಫೈ ಮಾಡಬೇಕಾಗತ್ತೆ ಇದಿಷ್ಟು ಕಾಮನ್ ಆಗಿ ಇರುವಂತಹ ಡೌಟ್ಸ್ಗಳು ಐ ಹೋಪ್ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ಡೌಟ್ಸ್ ಇದ್ದರೆ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇದ್ದರೆ ಏನಾದರೂ ಇನ್ನು ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಅದರ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆ ಯೂಸ್ ಆಗುತ್ತೆ ಅನಿಸುತ್ತೆ ಶೇರ್ ಮಾಡೋದ್ರ ಮೂಲಕ ಈ ವಿಡಿಯೋನ ಆದಷ್ಟು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯ ಮಾಡಿ ಹಾಗೆ ನೀವು ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು